ಫಸ್ಟ್ ಫಾರ್ಮ್ ಮಾಡ್ತಾ ಇದ್ದ ವಾರದಾಗ ಇವರು ಬೈಂದ್ರ ಏನ್ರಿ ನಿಮ್ ಮೆಕ್ಯಾನಿಕ್ ಅದರಿ ನೀವ್ ಏನ್ ಮಾಡ್ತೀರಿ ಇದ ನಿಮ್ಗೆ ಹ್ಯಾಂಗ ನಿಮ್ ಹೊಲ ಇಲ್ಲ ಮನೆ ಇಲ್ಲ ನಿಮ್ಗೆ ಸೆಟ್ ಆಗಲ್ಲ ಇದು ಹ್ಯಾಂಗ ನೀವ್ ಮಾಡ್ತೀರ ಅಂತಂದ್ರ ಲಾಸ್ ಮಾಡ್ಕೊಂಡು ಹೋಗ್ತೀರಿ ಅದಕ್ಕೆ ನೀವ್ ಇದ್ ಮಾಡ್ತೀರಿ ಅಂತ ಹೇಳಿ ಇಲ್ರಿ ನಾ ಮಾಡೇ ಮಾಡ್ತೀನಿ ನೋಡ್ರಿ ನೀವ್ ಅಂತೇಳಿ ನಾ ಇವ್ರಿಗೆ ಹೇಳಿದ್ದೆ ಸರ್ ನಾವು ಅವ್ರ ಫಸ್ಟ್ ನಾವು ಅವ್ರ ದಿವಸಕ್ಕೆ ಕುಡಿಬಿಟ್ಟೆ ನಾವು ಹೊಲ ಇಲ್ಲ ಮನೆ ಇಲ್ಲ ಸಿಟಿಲಿದ್ದ ಬಂದು ಹೆಂಗ್ ಮಾಡ್ತಾರೆ ಅನ್ನೋದು ನಮಗ ಅಭಿಪ್ರಾಯ ಇತ್ರಿ ಅದಕ್ಕೆ ನಮ್ದು ಅಭಿಪ್ರಾಯ ಹೇಳಿದವ್ರಿಗೆ ಏ ನಾವು ಮಾಡ್ತೀವ್ರಿ ಅನ್ನೋದು ಅವ್ರು ಬಹಳ ಅಚಲವಾದ ಛಲ ಬಹಳ ಶ್ರಮಜೀವಿಗಳು ಅದಾರ ಅವರು ಹಿಂಗಾಗಿ ನಮಗೂ ಪ್ರೇರಣೆ ಅವರ ಆದ್ರ ಸರ್ ಹೌದಲ್ಲ ಈಗ ಅವರು ನಮಗೆ ಪ್ರೇರಣೆ ಆದ್ಮೇಲೆ ನಾವು ಸಣ್ಣ ಪುಟ್ಟ ಒಳ್ಳೆ ಒಂದ್ ಮೂರ್ ನಾಲ್ಕು ಹ್ಯಾಂಗ್ ಸಾಕ್ತಿರ್ತಾರೆ ಈ ಟೈಪ್ ನಾಗಿ ಮಾಡ್ತಿದ್ವಿ ಸರ್ ಅವ್ರ ಕೂಡ ನಾವು ದೋಸ್ತಿ ಬೆಳವಣಿಗೆ ಆಗಿಂದ ನಾವು ಹಿಂಗ ಅಂದ್ರು ಇಷ್ಟು ಮಾಡಕತ್ತಿರಲ್ಲ ಅವ್ರ ಒಬ್ರು ಮೆಕ್ಯಾನಿಕ್ ಆಗಿ ಏನು ಗೊತ್ತಿಲ್ಲದ ಮಾಡ್ತಾರ ಅಂತಂದ್ ನಾವು ನಮಗೂ ಬಹಳ ಸಲಹೆ ಕೊಡಕತ್ತಿದ್ರು ಹಿಂಗತಿಗೆ ನಮಗೂ ಪ್ರಪೋಸ್ 120 ಮರಿ ಸಾಕಾಣಿಕೆ ಪ್ರೇರಣೆ ಅವರ ನಮ್ಗೆಲ್ಲ ಸರ್ ಹಿಂಗತಿಗೆ ಕಂಗ್ರಾಚುಲೇಷನ್ಸ್ ಯಶಿನ್ ಮೇಸ್ತ್ರಿಯವರಿಗೆ ಜನರು ಇನ್ನೊಂದ್ ಏನಾಯ್ತಂದ್ರ ಎಷ್ಟಕ್ ತಗೊಂಬಂದ್ರಿ ಎಷ್ಟಕ್ ಮಾರಿದ್ರಿ ಲಾಭ ಅಷ್ಟೇ ಕ್ಯಾಲ್ಕುಲೇಟರ್ ಅವ್ರ ಹೊಡೆದ್ ಬಿಡ್ತಾರ ಇಷ್ಟು ಲಾಭ ನಿಮ್ಗೆ ಆತ ಅಂತ ಹೇಳಿ ಶ್ರಮ ಪಟ್ಟದ್ ಯಾರು ಹೇಳಲ್ಲ ಹೇಳೋದಿಲ್ಲ ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತೇನಂತಂದ್ರೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕ್ ಬಂದಿದ್ದೀನಿ ನಾನು. ಇಳಕಲ್ ಅಂತಂದ್ರೆ ಬಹಳ ಜನಕ್ಕೆ ಫೇಮಸ್ ಇದೆ, ಇಳಕಲ್ ಸೀರೆ ಅಂತ ಕೇಳಿರ್ಬೋದು. ಆ ಒಂದು ಪ್ರಸಿದ್ಧಿ ಪಡೆದಿರುವಂತ ಊರಿಗೆ ನಾ ಬಂದಿದ್ದೀನಿ. ನಮ್ಮ ಜೊತೆ ಮೊಹಮ್ಮದ್ ಯಾಸಿನ್ ಸರ್ ಇದ್ದಾರೆ. ಅವ್ರದ್ದು ಸ್ವಂತ ಜಮೀನು ಇಲ್ಲ, ಆಮೇಲೆ ಮನೆ ಇಲ್ಲ. ಸೊ ಆದ್ರೂ ಸತತವಾಗಿ 5-6 ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಬಕ್ರೀದ್ಲಿಂದ ಬಕ್ರೀದ್ಗೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಕನಿಷ್ಠ ಈಗಿರುವಂತ ಬ್ಯಾಚ್ ಏನಂತಂದ್ರೆ 240 ಅವ್ರ ಹತ್ರ ಇದಾವ ಅಂತ ಹೇಳ್ತಾರೆ. ಅವರು ಯಾವುದೇ ಹಸಿ ಮೇವು ಇಲ್ಲಾರ್ದೆ ಸಾಕಾಣಿಕೆ ಮಾಡ್ತಾ ಇದಾರಂತ. ಸೊ ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ವಿಡಿಯೋ ಅಂತ ಅನ್ಕೋತೀನಿ ನಾನು. ಸೊ ಫಾರ್ಮ್ ಹೌಸ್ ನೋಡಿದ್ರೆ ಬಹಳ ಖುಷಿ ಅನ್ಸುತ್ತೆ. ಒಂದೊಂದು ಅಮೀನ್ಗಳ ತಳಿ ನೋಡಿದ್ರೆ ಹುಲಿ ತರ ಕಾಣ್ತಾ ಇದಾವ. ಸೊ ಆತರ ಸಾಕಾಣಿಕೆ ಮಾಡಿದ್ದಾರೆ. ಬನ್ನಿ ಸರ್ ಇದಾರೆ, ಅವ್ರಿಂದ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು. ಹಾಯ್ ಸರ್, ನಮಸ್ತೆ. ಸರ್ ನಮಸ್ಕಾರ. ಸರ್ ಬಹಳ ಖುಷಿ ಅನ್ಸಿತ್ತು. ಸೊ ನಿಮ್ಮ ಒಂದು ಇಳಕಲ್ ಸೀರೆ ಅಂದ್ರೆ ಇಳಕಲ್ಗೆ ಪ್ರಸಿದ್ಧವಾಗಿರುವಂತ ನಾ ಇಲ್ಲಿ ಊರಿಗೆ ಬಂದಿಶಿ. ಸೊ ನೀವು ಕರೆದ್ರೆ ಸರ್ ನಮ್ಗೆ ಬಕ್ರೀದ್ ಸ್ಪೆಷಲ್ ಬ್ಯಾಚ್ ಇದೆ. ನಾವು ಸಾಕಾಣಿಕೆ ಮಾಡಿದೀವಿ, ಬನ್ನಿ ಒಂದು ಮೋಟಿವೇಶನ್ ವಿಡಿಯೋ ಆಗುತ್ತೆ ಜನರಿಗೆ ಅಂತ ಕರೆದಿದ್ರಿ. ಫಸ್ಟ್ ನಿಮ್ ಹೆಸರು ಪರಿಚಯ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಮೊಹಮ್ಮದ್ ಯಾಸಿನ್ ಅಂತ ಹೇಳಿ. ನಮ್ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕು ನಾವು ಮಾಡಿದೀವಿ. ಒಂದು ಇಳಕಲ್ ಅಲ್ಲಿ 1 ಕಿಲೋಮೀಟರ್ ಇದೆ ನಮ್ದು ಫಾರ್ಮು. ಓಕೆ. ಮೊದಲು ನಮ್ದು ನಾನು ಮೆಕ್ಯಾನಿಕ್ ಇದ್ದೆ, ಅದೆಲ್ಲ ಕೆಲಸ ಬಿಟ್ಟು ಈಗ ಒಂದು 6 ವರ್ಷ 7 ವರ್ಷ ಆಯ್ತು. ಓಕೆ. ಇದು ಫಾರ್ಮಿಂಗ್ ಮಾಡಕತ್ತಿ. ನಮ್ಮ ಬಕ್ರೀದ ತಳಿ ಇದೆ, ಇದು ಬಕ್ರೀದ್ ಸಂಬಂಧ ನಾವು ಸಾಕ್ತಾ ಇದೀವಿ. ಇದು ಎಳಗ ತಳಿ, ಇದು ಅಮೀನ್ಗಡೆ ಸ್ಪೆಷಲ್. ಬಕ್ರೀದ್ ಪ್ರಪೋಸ್ ನಾವು ಸಾಕ್ತಾ ಇದೀವಿ ಕುರಿಗಳು. ಬಕ್ರೀದ್ ಪ್ರಪೋಸ್ ಸರ್? ಹೌದು ಸರ್. ಸೊ 6 ವರ್ಷದಿಂದ ಹೆಂಗ್ ನಡೀತಾ ಇದೆ ಸರ್ ನಿಮ್ದೆಲ್ಲ? 6 ವರ್ಷದಿಂದ ಬಹಳ ಚೆನ್ನಾಗಿ ನಡೀತಾ ಇದೆ. ಮೊದಲು ಒಂದು 2-3 ವರ್ಷ ನಮ್ಗೆ ಬಹಳ ಕಷ್ಟ ಆಯ್ತು. ಏನೋ ಅಷ್ಟು ಮಾಹಿತಿ ಇದ್ದಿಲ್ಲ. ಮೊದಲು ನಮ್ಗೆ ಅದ್ರೊಳಗೆ ಏನೋ ಐಡಿಯಾನೂ ಇಲ್ಲ. ಬೇರೆ ಜನರಿಗೆ ನಾವು ಕೇಳಿ ಮಾಹಿತಿ ತಗೊಂಡು ಒಂದು 2-3 ತಿಂಗಳು ಅಡ್ಡಾಡಿ ಅದೆಲ್ಲ ಅಲ್ಲಿ ಮಾಹಿತಿ ತಗೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಸಾಕಾಣಿಕೆ ಮಾಡ್ತಾ ಇದ್ವಿ. ಸಾಕಾಣಿಕೆ ಮಾಡಿ, ನೀವು ಹಸಿ ಮೇವು ಇಲ್ಲಾರ್ದೆ ಸಾಕಾಣಿಕೆ ಮಾಡ್ತಾ ಇದೀವಿ ಸರ್ ಅಂತ ಹೇಳಿದ್ರಿ. ಹೌದು ಸರ್. ಆಮೇಲೆ ನಮ್ದು ಸ್ವಂತ ಜಮೀನ್ ಇಲ್ಲ. ಹೌದು ಸರ್. ಮನೆ ಇಲ್ಲ, ಹೊಲ ಇಲ್ಲ, ಏನಿಲ್ಲ ಅಂತ ಹೇಳಿದಿರಿ. ಹೌದು ಸರ್. ಸರ್ ಟೋಟಲ್ ಆಗಿ ಎಷ್ಟು ಇದಾವ ಸರ್? ಅದ್ರದ್ದೆಲ್ಲ ಟಾಪಿಕ್ ಕವರ್ ಮಾಡ್ತೀನಿ ನಾನು. ಟೋಟಲ್ ಆಗಿ ಎಷ್ಟು ಅಮೀನ್ಗಳ ತಳಿ ಇದಾವ ಸರ್ ನಿಮ್ಮ ಹತ್ರ ಈಗ? ನಮ್ಮ ಹತ್ರ ಈಗ 240 ಸರ್. 240 ಇದಾವೆ. ಈ ಫಾರ್ಮ್ ಒಳಗೆ 80 ಇದಾವೆ. ಈ ಫಾರ್ಮ್ ಅಲ್ಲಿ ಎಷ್ಟಿದೆ ಸರ್? 80 ಇದಾವೆ ಸರ್. ಓಕೆ. ಅದಕ್ಕೆ ಮತ್ತೊಂದು ಇಲ್ಲಿ ಜಾಗ ಆಗಲ್ಲಂತ ಇನ್ನೊಂದು ಹೈಟೆಕ್ ಫಾರ್ಮ್ ಇದೆ ಸರ್. ಓಕೆ. ಅಲ್ಲೊಂದು 160 ಅದಾವ ಸರ್. 160 ಸರ್. ಈಗ ಮತ್ತೆ ಸ್ವಂತ ಜಾಗ ಇಲ್ಲ ಅಂತಂದ್ಮೇಲೆ ಫಾರ್ಮ್ ಹೌಸ್ ಇದೆಯಲ್ಲ ಸರ್? ಇದು ಫಾರ್ಮ್ ಇದು ಲೀಸ್ಗೆ ಹಾಕೊಂಡಿವಿ ಸರ್. ಅದು 5 ವರ್ಷ ಲೀಸ್ಗೆ ಹಾಕೊಂಡಿವಿ. 5 ವರ್ಷ ಲೀಸ್ಗೆ ಹಾಕೊಂಡು 35 ವರ್ಷ ಅಡ್ವಾನ್ಸ್ ಇದು ಮಾಡಿ. ಓಕೆ. 5 ವರ್ಷ ಹಾಕೊಂಡ್ರಿ. 1 ಎಕರೆ ಲೀಸ್ ಹಾಕೊಂಡಿವಿ ಸರ್. 1 ಎಕರೆ ಲೀಸ್ಗೆ ಹಾಕೊಂಡು ಮಾಡ್ತಾ ಇದೀವಿ ಶೆಡ್ ಎಲ್ಲ ನಾವು ಹಾಕೊಂಡು. ಇನ್ನೊಂದು ಶೆಡ್ ಅದು ರೆಡಿ ಇತ್ತು, ಅದು ಬೇರೆದವ್ರದ್ದೆ. ಓಕೆ. ಅದ್ರಲ್ಲಿ ಹಾಕೊಂಡು ಕೇಸಿ ಮಾಡ್ತಾ ಇದೀವಿ ಸರ್. ಈಗ ಸ್ವಂತ ಜಮೀನು ಸ್ವಂತ ಹೊಲ ಇದ್ರೂ ಮಾಡಕ್ ಆಗ್ತಾ ಇಲ್ಲ. ಸೊ ನಿಮ್ಗೆ ಹೆಂಗ್ ಅನ್ಸಿ ಸರ್? ಹಿಂಗೆ ನಂದು ಜಮೀನ್ ಇಲ್ಲ, ಹೊಲ ಇಲ್ಲ ಅಂತಂದ್ಮೇಲೆ ಮಾಡಕ್ ಆಗುತ್ತಾ ನನ್ನಿಂದ ಅಂತ ಅನ್ಕೊಂಡು ಯಾತರ ಸರ್ ನಿಮ್ಗೆ ಯಾತ್ರ ಬಂದ್ರೆ ಇಲ್ಲ ಮಾಡ್ಬೋದು? ಯಾಕಂದ್ರೆ ಅದು ನಮ್ದು ಮೋಟಿವೇಶನ್, ನಾವು ಇದ್ರಿಂದ ಮಾಡ್ಬೋದು. ಸ್ವಂತ ಜಾಗ ಅದು ಮೀಂದ್ರು ಮಾಡಕ್ ಕೆಲವೊಬ್ರಿಗೆ ಆಗ್ತಾ ಇಲ್ಲ. ಹೌದು ಸರ್. ಮಾಡ್ಬೇಕಂದ್ರೆ ನಮ್ಮ ಹತ್ರ ಹುಮ್ಮಸ್ಸು ಬರಬೇಕು. ಹೌದು. ಆದ್ರೆ ನಾವು ಮಾಡಿದ್ರೆ ಆಗ್ಬೋದು. ಅದು ನಮ್ಮ ಹತ್ರ ಒಂದು ಸ್ಥೈರ್ಯ ಇರ್ಬೇಕು. ಓಕೆ. ಮಾಡೇ ಮಾಡ್ತೀನಿ ಅಂತ ಹೇಳಿ. ಓಕೆ. 2 ವರ್ಷ ಲಾಸ್ ಆದ್ರೂ ನಾ ಬೆಳಿಲ್ಲ. ಓಕೆ. ಮಾಡ್ಲೇಬೇಕಂತ ಹೇಳಿ ಮತ್ತೆ ಮಾಡಿ ಮತ್ತೊಂದು ಲಾಸ್ ಆಗಿ ಮತ್ತೆ ಈಗ ಆಮೇಲೆ ಲಾಭದೊಳಗೆ ಹೊಂಟೇ ನಮ್ದು ಫಾರ್ಮ್. ಆಮೇಲೆ ಅಲ್ಲಿಂದ ಬೇರೆದವ್ರಿಗೆ ರೈತರು ನಮ್ಮ ಹತ್ರ ಬರ್ತಾರಲ್ಲ, ಅವ್ರಿಗೆ ನಾ ಎಲ್ಲ ಹೇಳಿ ಕಳಿಸ್ತೀನಿ. ನೀವು ಮಾಡಿ ಸರ್ ಈ ತರ ಮಾಡಿ, ನಾ ಎಲ್ಲ ಅವ್ರಿಗೆ ಐಡಿಯಾ ಕೊಡ್ತೀನಿ. ಬೇಕಾದ್ರೆ ನಾವೇ ಫಾರ್ಮ್ ಅವ್ರಿಗೆ ಹಾಕೊಡ್ತೀವಿ. ಇಲ್ಲಿ ಕೂರಿಸಿ ಎಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಓಕೆ. ಕೊಟ್ಟು ಫಾರ್ಮ್ ಆಗಿ ಮತ್ತೆ ಅವ್ರು ರೆಡಿ ಆಗಿ ಅವ್ರಿಗೆ ಏನು ಪ್ರಾಬ್ಲಮ್ ಇದ್ರು ನಾವು ಸಾಲ್ವ್ ಮಾಡ್ತೀವಿ. ಓಕೆ. ಆಗ ಆತರ ಒಂದು 7-8 ಫಾರ್ಮ್ ಇದಾವ ಈಗ. ಓಕೆ. ಒಳಗೆ ನಿಮ್ಮಿಂದ ನಮ್ಮಿಂದ ಆಗಿದ್ದು. ಓಕೆ. 7-8 ಫಾರ್ಮ್ ಇದಾವ. ನಿಮ್ದೇ ಇತ್ತ ಫಸ್ಟ್? ಫಸ್ಟ್ ನಮ್ದು ಬಾಗಲಕೋಟೆ ಜಿಲ್ಲೆ ಒಳಗೆ ಒಂದು 2-3 ಫಾರ್ಮ್ ಇದ್ವು ಅಷ್ಟೇ. ಓಕೆ.
ನಮ್ದು ಫಸ್ಟ್ ಅದಾಗಿನ ಟೋಟಲ್ ಈಗ ನಮ್ಮ ಸರೌಂಡಿಂಗ್ 2-3 ಕಿಲೋಮೀಟರ್ ಒಳಗೆ 8 ಫಾರ್ಮ್ ಅದಾವ ಈಗ 8 ಫಾರ್ಮ್ ಅದಾವ 8 ಫಾರ್ಮ್ ಇದಾವ ಓಕೆ ಸರ್ ಈಗ ಅಮೀನ್ಗಡ ತಳಿ ಎಲ್ಲಿಂದ ತರ್ತೀರಿ ಸರ್ ನೀವು ಅಲ್ಲಿಂದ ತರ್ತೀರಿ ಎಳಗ ತಳಿಯು ಎಳಗ ತಳಿ ಅಮೀನ್ಗಡ ಕೆರೂರ್ ಆಮೇಲೆ ಮುದೋಳ ಇಲ್ಲೆಲ್ಲ ಸಿಗ್ತಾವ ಸರ್ ಅಲ್ಲಿಂದ ತಂಬಂದು ಸಾಕಾಣಿಕೆ ಮಾಡ್ತೀವಿ ಓಕೆ ನಾವು ಒಂದು 8 ತಿಂಗಳ ಸಾಕ್ತೀವಿ ಸರ್ 8 ಲಿಂದ 9 ತಿಂಗಳ ಓಕೆ ನಾವು ಸಾಕದು ಏನು ರೇಟ್ ಅಲ್ಲಿ ತರ್ತೀರಿ ಸರ್ ನಾವು ತಂಬರದ 10,000 12,000 ಎವರೇಜ್ ಅಲ್ಲಿ ಎವರೇಜ್ ಇಂದ ಮರಿ ತಂಬರ್ತೀವಿ ಓಕೆ ತಂಬಂದು 8 ಲಿಂದ 9 ತಿಂಗಳ ನಾವು ಸಾಕ್ತೀವಿ ಮರಿ 8 ದಿನ 9 ತಿಂಗಳ 9 ತಿಂಗಳ ಸಾಕ್ತೀವಿ ಓಕೆ ಪೂರ ಮರಿ ಏನದು ಬಕರೀದಿಗೆ ಪೂರ ಲಾಟ ಕೊಟ್ಟುಬಿಡು ಒಟ್ಟಲ್ಲಿ ಕಡಿಮೆ ಅಲ್ಲಿ ಮಧ್ಯದಲ್ಲಿ ಏನು ಕೊಡಲ್ಲ ಅದು ಇದು ಅಂತ ಒಟ್ಟಲ್ಲಿ ಬಕರೀದಿ ಸೇಲ್ಸ್ ಗೆ ಇಲ್ಲ ಇಲ್ಲ ಬಕರೀದಿ ಸೇಲ್ ಗೆ ಓಕೆ ಬಕರೀದಿ ಸೇಲ್ ಗೆ ಓಕೆ ಸರ್ ಈಗ ನೀವು ಅಂದ್ರಿ ಸರ್ ನಮ್ಮತ್ರ ಮೇವು ಇಲ್ಲ ಹಸಿ ಮೇವೇ ಇಲ್ಲ ಒಟ್ಟಲ್ಲಿ ಹಸಿ ಮೇವು ಇಲ್ಲಾರದೆ ಸಾಕಾಣಿಕೆ ಮಾಡ್ತೀವಿ ಅಂದ್ರೆ ಬಾಳ ಜನತ್ರ ಹಸಿ ಮೇವು ಇಲ್ಲಾರದೆ ಸಾಧ್ಯ ಇಲ್ಲ ಸರ್ ಮಾಡಕ ಅಂತ ಹೇಳ್ತಾರೆ ಅದರ ಬಗ್ಗೆ ನೀವೇ ಅಂತ ಹೇಳ್ತೀರಾ ಸರ್ ಇಲ್ಲ ಇಲ್ಲ ಹಸಿ ಮೇವು ಇಲ್ಲಾರದೆ ಬೇಗ ಸಾಕಬಹುದು ಈಗ ನಮ್ದು 7 ವರ್ಷ ಅಲ್ಲ ಸ್ಟಾರ್ಟಿಂಗ್ ಇದನ್ನ ಮಾಡಿ ಓಕೆ ಏನು ಪ್ರಾಬ್ಲಮ್ ಇಲ್ಲ ನಾವು ಏನೈತೆ ಕಡ್ಲಿ ಒಟ್ಟು ತೊಗರಿ ಒಟ್ಟು ಸೀಸನ್ ಇರ್ತಲ್ಲ ಆ ಟೈಮ್ನೊಳಗೆ ಸ್ಟಾಕ್ ಮಾಡ್ಕೊಂತೀವಿ ಓಕೆ ಕಡ್ಲಿ ಒಟ್ಟು ತೊಗರಿ ಒಟ್ಟು ಶೇಂಗಾ ಒಟ್ಟು ಬರ್ತ ನಮ್ಮ ಹತ್ರ ಅದು ಸ್ಟಾಕ್ ಮಾಡಿ ನಮ್ಮ ಈಗ ಎಷ್ಟು ಮರಿಗೆ ಎಷ್ಟು ಬೇಕು ಈ ಸಲ ನಾವು 70 ಟ್ರ್ಯಾಕ್ಟರ್ ತಗೊಂಡಿವಿ 70 ಟ್ರ್ಯಾಕ್ಟರ್ 70 ಟ್ರ್ಯಾಕ್ಟರ್ ತಗೊಂಡಿವಿ ಓಕೆ ಅದು ಎರಡು ಫಾರ್ಮ್ ನಡಬರ್ಕ ಓಕೆ ಈಗ ಒಂದು ಕಡ್ಲಿ ಒಟ್ಟು ನಾಲ್ಕು ಟ್ರಿಪ್ ತೊಗರಿ ಒಟ್ಟು ಶೇಂಗಾ ಒಟ್ಟು ಓಕೆ 70 ಟ್ರಿಪ್ ತಗೊಂಡಿ ಅದಕ್ಕೆ ಒಂದು ತಿಂಗಳು ಎರಡು ತಿಂಗಳು ಟೈಮ್ ಹಿಡಿದಿದೆ ಎಲ್ಲ ಟ್ರ್ಯಾಕ್ಟರ್ ತಗೊಂಡು ನಾವು ಹಿಡಿದು ಅಂದ್ರೆ ಆ ಸೀಸನ್ ಅಲ್ಲಿ ಎಲ್ಲಾನು ನೀವು ಕೂಡ ಸ್ಟಾಕ್ ಮಾಡಿ ಎಲ್ಲ ಇದು ಮಾಡಿ ಸ್ಟಾಕ್ ಮಾಡಿ ಇಡೋಬೇಕು ಅಂತ ಹೇಳಿದ್ರು ಸ್ಟಾಕ್ ಮಾಡ್ತೀವಿ ಹೌದು ಓಕೆ ಓಕೆ ಸರ್ ಮೇವು ಒಟ್ಟಿನಲ್ಲಿ ಹಾಕಲ್ಲ ಇವಕ್ಕೆ ಹಾಕಲ್ಲ ಒಟ್ಟು ಒಮ್ಮೆ ಹಾಕಲ್ಲ ಸರ್ ಯಾವ ತಳಿಗಳಿಗೂ ಇರೋಂತದ್ದು ಯಾವುದಕ್ಕೂ ಹಾಕಲ್ಲ ಸರ್ ಸರ್ ಒಂದೊಂದು ನೋಡಿದ್ರಲ್ಲ ಹೆವಿ ವೇಟ್ ಇದಾವ ಸರ್ ಹೌದು ಆ ಸೇಮ್ ನೋಡಿದ್ರೆ ಹುಲಿ ತರ ಕಾಣದೆ ಇದಾವ ಆ ತರ ಸಾಕಾಣಿಕೆ ಮಾಡಿದ್ರೆ ಸರ್ ಸಾಕಾಣಿಕೆನ ವಿಚಾರದಾಗ ಮತ್ತೆ ಏನೇನು ಬೇರೆ ಬೇರೆ ಕೈ ತಿಂಡಿ ಆಗ್ತಾರೆ ಸರ್ ಇದಕ್ಕೆ ಕೈ ತಿಂಡಿ ಅಂದ್ರೆ ಸಿಂಗದ ಹೊಟ್ಟೆ ಇದೆಲ್ಲ ಹೊಟ್ಟಿಂದ ಆಗಿಂದ ಕೈ ತಿಂಡಿ ಅಂದ್ರೆ ಹಿಂದೂರಿ ಸಿಂಗದ ಹಿಂಡಿ ಜೋಳ ಇರ ಗೋಯಿನ ಜೋಳ ಸಜ್ಜಿ ಓಕೆ ಆಮೇಲೆ ಕಡ್ಲಿ ತೌಡು ಇದೆಲ್ಲ ಹಾಕ್ತೀವಿ ಓಕೆ ಆಮೇಲೆ ಮರಿ ತಂಬಂದ ಕೂಡನ ವ್ಯಾಕ್ಸಿನೇಷನ್ ಅವೆಲ್ಲ ಇರ್ತಾ ಓಕೆ ಅದು ಮಾಡಿಸ್ತೀವಿ ಓಕೆ ಡಿವಾರ್ಮಿಂಗ್ ಮಾಡಿಸಿ ಇಟಿ ಇಂಜೆಕ್ಷನ್ ಮಾಡಿಸ್ತೀವಿ ಆಮೇಲೆ 15 ದಿವಸಕ್ಕೊಮ್ಮೆ ಏನೈತೆ ಲಿವರ್ ಟಾನಿಕ್ ಕ್ಯಾಲ್ಸಿಯಂ ಈ ತರ ಹಾಕ್ತಿವಿ ಹೆಚ್ಚಿಗೆ ನಾವು ಇದ್ರ ಕಡೆ ಇದು ಮಾಡಾಗಲ್ಲ ಬರೀ ಮೈಯಾಗತ್ತೆ ತಿನ್ನಾಕತ್ತೈತೆ ಅಂದ್ರ ತಲೆ ಕೆಡಿಸೋಣ ಅದ ಹಾಗೆ ನಡೆಸ್ತೀವಿ ಸುಳ ಟಾನಿಕ್ ಹಾಕಿ ಅದು ಮಾಡಿ ಇದು ಮಾಡಿ ಏನೋ ಮಾಡಾಗಲ್ಲ ಓಕೆ ಸರ್ ಈಗ ಯೂಟ್ಯೂಬ್ ಹೆವಿ ವೇಟ್ ಇದಾವಲ್ವಾ ಹೊರಗಡೆ ಬಿಡಕ್ ಆಗಲ್ಲ ಮತ್ತೆ ಸುತ್ತಾಡ್ಸಕ್ ಆಗಲ್ಲ ಎಲ್ಲ ನೋಡ್ತಾರಲ್ಲ ಈ ತರ ಕಚ್ಚಾಡ್ತಾವ ಅಂತ ಹೇಳಿ ಸರ್ ಯಾವ ತರ ಕಟ್ಟಿನ ಮೇಯಿಸ್ತಾರೆ ಬಿಟ್ರಣ್ಣ ಕಟ್ಟಿದ ಮೇಯಿಸಿದ್ರೆ ಈಗ ನಾ ತಗೊಂಬಂದೆ 8-9 ತಿಂಗಳಾದ್ರೂ ಅದು ಮರಿ ಉಚ್ಚಾಗಿಲ್ಲ ಉಚ್ಚಲ್ಲ ಒಟ್ಟಲ್ಲಿ ಎಕ್ದಮ್ ಮಾರೋದ್ನಾಗ ಕೊಡೋದು ಕೆಲವೊಬ್ರು ಹೇಳ್ತಾರ ಅದ ಹೊರಗ್ ಬಿಡ್ಬೇಕ್ರಿ ಅದ ಕಾಲ್ ಬ್ಯಾಲೆ ಆಗ್ತಾವ ಇಲ್ಲಿಕ್ಕೆ ಕಾಲ್ ಹಿಡ್ಕೊಂತಾವ ಹಂಗ ಅದಕ್ಕೂ ಏನು ಸಂಬಂಧ ಇಲ್ಲ ಓಕೆ ಇನ್ನ ಮಾಡಕತ್ತೀವಲ್ಲ ನೀವೇ ಮಾಡಕತ್ತೆ ನೀವೇ ಉದಾಹರಣೆ ಉದಾಹರಣೆ ಸರ್ ಇಲ್ಲೇ ಕಟ್ಟಿದಾರಲ್ಲ ಇದೇ ತರನ ಇದರ ಕಟ್ಟದು ಮರಿ ಓಕೆ ಓಕೆ ಈ ತರ ಕಟ್ಟಿದ್ರಿ ಸರ್ ಅಂದ್ರೆ ಮಾರಾಟ ಆಗೋವರೆಗೂ ಇದೇ ತರ ಕಟ್ಟಿದ್ರಿ ಅಷ್ಟೇ ತೆಗೆಯಾಗಿಲ್ಲ ಅದು ಮರಿ ಅಲ್ವಾ ಸರ್ ಈಗ ಯಾವ ತರ ಸರ್ ತಯಾರನೋ ವಿಚಾರಕ್ಕೆ ಬಂದಾಗ ಬಹಳ ಜನ ಅಂತಿರ್ತಾರೆ ಸರ್ ನಾವು ತಂದ್ರು ಫುಡ್ ಹಾಕಿದ್ರೆ ಗ್ರೋತ್ ಆಗಲ್ಲ ಬೆಳವಣಿಗೆ ಆಗಲ್ಲ ಅಂತಿರ್ತಾರೆ ಸರ್ ನೀವ್ ಯಾವ ತರ ಸರ್ ಇಲ್ಲಿದೆ ನೋಡಿ ಸರ್ ಈ ತರ ಮೈಸಿದೀವಿ ಮರಿ ಓಕೆ ಈ ಬಕ್ರೀದ್ ಪರ್ಪೋಸ್ ಅಂತ ಹೇಳಿದ್ರಂದ್ರ ಒಂದ್ ವರ್ಷದ ಮರಿ ಇರ್ಬೇಕು ಸರ್ ಅದಕ್ಕೆ ಓಕೆ ಆ ತರ ನಾವು ಮೈಸ್ತೀವಿ ಅದಕ್ಕೆ ಹಲ್ಲಚ್ಚಿದ ಮರಿ ಇರ್ಬೇಕು ಒಂದ್ ವರ್ಷದ ಇರ್ಬೇಕು ಅಂತ ಕೇಳ್ತಾರ ಜನ ಹೌದ್ ಸರ್ ಆ ತರ ಯಾವ ಯಾತರ ಅದು ಆಗತ್ತೆ ಅಂತ ಹೇಳಿ ಮೊದ್ಲ ಸೆಲೆಕ್ಷನ್ ಅಂತ ಮರಿ ತಗೊಂಬಂದು ನಾವು ಸಾಕ್ತೀವಿ ಸರ್ ಅದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ನಾವು ತಗೊಂಬರ್ತೀವಿ ಓಕೆ ಆ ತರ ಫುಡ್ ಕೊಡೋದು ನಾವು ಖುದ್ದಾಗಿ ಕೆಲಸ ಮಾಡ್ತೀವಿ ನಮ್ಮ ಮಕ್ಕಳು ನಮ್ಮ ಹೆಣ್ಮಕ್ಳು ಓಕೆ ನಾವ ಎಲ್ಲ ಮಾಡ್ತೀವ್ರಿ ಲೇಬರ್ ಸರ್ ಲೇಬರ್ ಇಲ್ಲ ಏನಿಲ್ಲ ರೀ ಲೇಬರ್ ಇಲ್ಲ ನೀವೇ ಮಾಡ್ತೀವಿ ಎಲ್ಲ ನಾವ ಮಾಡ್ತೀವ್ರಿ ನೀವೇ ಇಷ್ಟು ಮೇಂಟೈನ್ ಮಾಡ್ತೀರಾ 240 ಅಂದ್ರೆ ಇದರಲ್ಲಿ 80 ಮತ್ತೆ ಬೇರೆ ಕಡೆ 160 ಅದು ಆ ಶೆಡ್ ಸ್ವಲ್ಪ ಹೈಟೆಕ್ ನಲ್ಲಿ ಇದೆ ಅಲ್ಲ ಓಕೆ ಅದು ಕೆಲಸ ಕಸ ಬಳದ ಇಲ್ಲಿ ಇರಾಗಲ್ಲ ಕಡಿಮೆ ಓಕೆ ಹಿಂಗಾಗಿ ಅಲ್ಲಿ ಅದು ಮೇಂಟೈನ್ ಮಾಡ್ತೀವಿ ಓಕೆ ಸರ್ ಈಗ ಇಲ್ಲೆಲ್ಲ ಜಾಸ್ತಿ ಅಂತಿರ್ತಾರೆ ಸರ್ ಕಡ್ಡಿದೆಲ್ಲ ಕಟ್ಟಿ ಅವಕ್ಕೆಲ್ಲ ರೋಗ ಬರುತ್ತೆ ಕಾಲಲ್ಲೆಲ್ಲ ಇದಾಗುತ್ತೆ ಒಂಥರ ಕಾಲೆಲ್ಲ ಕುಂಟು ಬೀಳ್ತಾವ ಅಂತ ಅಂತಿರ್ತಾರೆ ನಿಮ್ಗೆ ಯಾವ ತರ ಸರ್ ಪ್ರಾಬ್ಲಮ್ ಏನು ಬಂದಿಲ್ಲ ಆತರ ಏನು ಪ್ರಾಬ್ಲಮ್ ಇಲ್ಲ ರೀ ಓಕೆ ಆತರ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮದಕ್ಕೆ ಯಾವ್ದು ಆತರ ಆಗಿಲ್ಲ ಅದಕ್ಕೆ ಆತರ ಏನಾಗಿಲ್ಲ ಕಟ್ಟಿದ್ರೆ ಇಟ್ಕೊಳ್ಳೋದು ಏನು ಅದ್ರಲ್ಲಿಂದ್ರ ಏನು ಡಿಸೀಸ್ ಏನು ಆಗಲ್ಲ ಓಕೆ ಸ್ವಚ್ಛ ಏನೈತೆ ಒಂದು ದಿವಸಕ್ಕೆ 3 ಸಲ ಮಾಡ್ತೀವಿ ಕ್ಲೀನ್ ಮಾಡ್ತೀವಿ 3-4 ಸಲ 3-4 ಸಲ ಮಾಡ್ತೀವಿ 4 ಸಲ ಕ್ಲೀನ್ ಮಾಡ್ತೀವಿ ಓಕೆ ಮಾಡಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಓಕೆ ಓಕೆ ಒಟ್ಟಲ್ಲಿ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಅಷ್ಟು ಚೆನ್ನಾಗಿ ಗ್ರೋತ್ ಬರ್ತಾ ಗ್ರೋತ್ ಬರ್ತಾ ಮರಿ ಸರ್ ಈಗ ದೊಡ್ಡ ಮರಿ ತಂದಿರ್ತೀರಿ 12,000 ಅಂದ್ರೆ ನಮ್ ಕಡೆ ಏನ್ ಮಾಡ್ತಾರೆ ಅಂತಂದ್ರೆ 5,000-6,000 ತರ್ತಾರೆ 8-10,000 ಮಾರ್ತಾರ ಅಂತ ಅನ್ಕೊಳ್ರಿ ಕೆಲವೊಬ್ರು ಅವ್ರವ್ರ ವಿಧಾನದ ಮೇಲೆ ಅವ್ರು ಹೋಗುತ್ತೆ ಈ ತರದ 12,000 ಅಂತಂದ್ರೆ ಫುಡ್ ಎಲ್ಲ ಜಾಸ್ತಿ ತಿಂತಾವ್ ಸರ್ ಅವಕ್ಕೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಅಂತಾರೆ ನಿಮ್ ಮರಿಗಳಿಗೆ ಒಂದ್ ತಿಂಗಳಿಗೆ ಎಷ್ಟ ಆಗುತ್ತೆ ಸರ್ ಖರ್ಚು ಅಪ್ರಾಕ್ಸಿಮೇಟ್ಲಿ ಒಂದೊಂದು ಮರಿ ಹಿಡ್ಕೊಂಡ್ರು ನಮ್ ಮರಿಗೆ ನಾವು ಮೊದಲು ಇದೀವಿ ಸಣ್ಣ ಏನ್ ಮರಿ ತಗೊಂಬಂದ್ ಮೊದ್ಲು ನೋಡಿದ್ವಿ ನಾವು ಓಕೆ ಸಣ್ಣ ಏನ 6-7,000 ರೂಪಾಯಿಗೆ ತಗೊಂಬರ್ತಿದ್ವಿ ಅದ್ 3-4 ತಿಂಗಳು ಸಾಕಿದ್ರು ಗ್ರೋತ್ ಆಗ್ತಿದ್ದಿಲ್ಲ ಮರಿ ಹೌದು ಸರ್ ಆಮೇಲೆ ನಾವು ಮಾರ್ಕೆಟ್ ನಾಗ ಕೊಡಕ್ ಹೋದ್ರು 8,000, 7,000, 9,000 ಕೇಳರ ಅವರು ಹೌದು ಅದು ವರ್ಕೌಟ್ ಆಗಲ್ಲ ಅಂತ ಹೇಳಿ ನಾವು ಇದು ಬಕ್ರೀದ್ ಪರ್ಪಸ್ ಅಂತ ಇದು ಹೇಳಿದ್ವಿ ಓಕೆ ಬಕ್ರೀದ್ ನೊಳಗ ರೇಟ್ ಸ್ವಲ್ಪ ಹೆಚ್ಚಿರ್ತಾರೆ ಬಕ್ರೀದ್ ಹಬ್ಬ ಹಬ್ಬ ಇರ್ತಲ್ಲ ಓಕೆ ಮಾರ್ಕೆಟ್ ಗಿಂತ ಆ ಟೈಮ್ ನಾಗ ರೇಟ್ ಸ್ವಲ್ಪ ಹೆಚ್ಚಿರ್ತಾರೆ ಸೊ ಮಾರ್ಕೆಟ್ ಚೆನ್ನಾಗಿರುತ್ತೆ ಚೆನ್ನಾಗಿರ್ತದೆ ಆ ಟೈಮೇ ಅದಕ್ಕೆ ರೇಟ್ ಆ ಟೈಮ್ ಹೆಚ್ಚಿಗೆ ಹೋಗ
ಇದಷ್ಟು ರೊಕ್ಕ ಕೊಟ್ಟು ಅದಕ್ಕೆ ತಗೋಬೇಕು ಅಂತ ಹೇಳಿ ಅದು ಗ್ರೋತ್ ಆಗಲ್ಲ ಮರೆ ಜಲ್ದಿ ಹೌದಲ್ಲ ಟೈಮ್ ಬಾಳ ಹಿಡಿದು ಬಿಡ್ತಾ ಗ್ರೋತ್ ಆಗಲ್ಲ ನಾಕೆ ಮೊದಲು ಬಂದಿದ್ದು ಒಂದು ತಿಂಗಳು ವೇಸ್ಟ್ ಆಗ್ಬಿಡುತ್ತೆ ಟೈಮ್ ಅದು ಹಾಲು ಕುಡಿದಿರ್ತೈತೆ ಒಂದು ಯಾವುದೇ ಏನ್ರ ಇರ್ತಾವ ಹೌದು ಆಮೇಲೆ ನಮ್ ಫುಡಿ ಸ್ಟಾರ್ಟ್ ಆಗಿದ್ರೆ 2-3 ತಿಂಗಳು ಆಗುತ್ತೆ ಮತ್ತೆ ಅವ್ರು ಕೇಳದ 8,000-9,000 ಅವ್ರು ಕೇಳ್ತಾರ ಏನ್ರಿ ನಾವು 4 ತಿಂಗಳು ಸಾಕಿವಿ 5 ತಿಂಗಳು ಸಾಕಿವಿ ಇಷ್ಟು ಫುಡ್ ಖರ್ಚು ಮಾಡಿವಿ ಎದಕ್ಕೆ ರೇಟ್ ನಂಬರ್ ಆಗಿಲ್ಲ ಅಂತ ಹೇಳ್ತಾರ ಅವ್ರು ಈ ತರ ಮಾಡಿದ್ರಂದ್ರೆ ದೊಡ್ಡ ಮರಿ ಏನಂತ ಹೆಚ್ಚಿಗೆ ತಿಂದ್ರು ಅಷ್ಟು ರೊಕ್ಕ ಕೊಟ್ಟು ಹೋಗುತ್ತೆ ನಮ್ಗೆ ಹೌದಲ್ಲ ಅಷ್ಟು ರೊಕ್ಕ ಕೊಟ್ಟು ಹೋಗುತ್ತೆ ಈಗ ನಮ್ಮ ಮರಿ ಏನಂತ 32,000 32,000 ವ್ಯಾಲ್ಯೂಷನ್ ಅದಾವ ಸದ್ಯ 32-33,000 ಓಕೆ 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 ಮರಿ ನೋಡ್ತಿದ್ರಾ ವ್ಯಾಲ್ಯೂಷನ್ ಇದೆ ಮರಿಗಳು ನೋಡಿ ಕಾಣ್ತಿದೆ ಸೇಮ್ ಇದೆ ತರದ ಸರ್ 32,000 ನಾವು ಒಂದು 32,000 ನಾವು ಮಾರ್ತೀವಿ ಓಕೆ ಸೋ ಒಂದು ಮೈಲಿಂದ 8 ರಿಂದ 10,000 ರೂಪಾಯಿ ತಗೊಂತೀರಾ ಮರಿ ಓಕೆ ಓಕೆ ಸೂಪರ್ ಸೂಪರ್ ಇಷ್ಟೆಲ್ಲ ಮಾಡ್ಬೇಕು ನಮ್ದು ಮೆಹನತ್ ಇದೆ ಅಲ್ಲ ಸರ್ ಈಗ ಎಲ್ಲ ಫ್ಯಾಮಿಲಿ ಇದಕ್ಕೆ ನಿಂತಿದ್ದೀವಿ ಇಲ್ಲ ನಾವು ಯಾಕೆ ಕೇಳಿದ್ವಿ ಅಂತಂದ್ರೆ ಜನರಿಗೆ ಏನಾಗುತ್ತೆ ಸರ್ ಲಾಭ ಇಲ್ಲ ಅಂತ ಅಂತಿರ್ತಾರೆ ಆ ವಿಚಾರದಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಕೇಳ್ಬೇಕು ಜನರು ಇನ್ನೊಂದು ಏನಾಯ್ತಂದ್ರೆ ಎಷ್ಟಕ್ಕೆ ತಗೊಂಬಂದ್ರಿ ಎಷ್ಟಕ್ಕೆ ಮಾರಿದ್ರಿ ಲಾಭ ಅಷ್ಟೇ ಕ್ಯಾಲ್ಕುಲೇಟರ್ ಅವ್ರ ಹೊಡೆದು ಬಿಡ್ತಾರ ಇಷ್ಟು ಲಾಭ ನಿಮ್ಗೆ ಆತ ಅಂತ ಹೇಳಿ ಶ್ರಮ ಪಟ್ಟದ್ ಯಾರು ಹೇಳೋದಿಲ್ಲ ಸರ್ ಇನ್ನೊಂದು ನಾವು ಎಲ್ಲಿ ಹೋಗೋದಿಲ್ಲರಿ ಲಗ್ನ ಮೂರ್ತಿ ಯಾರು ಏನ್ ಫ್ಯಾಮಿಲಿ ಒಳಗಿದ್ರು ಯಾರಿದ್ರು ನಾವ್ ಇಲ್ಲಿ ಇರ್ತೀವಿ ಇಲ್ಲಿ ಫಾರಂನಾಗ ಯಾರೊಬ್ರು ಇರಬೇಕು ಯಾರು ಇರಬೇಕು ಯಾಕಂದ್ರ ರಾತ್ರಿ ಒಂದೊಂದ್ಸಲ 2 ಗಂಟೆಗೆ 1 ಗಂಟೆಗೆ ಉಚ್ಕೊಂತ ಮರಿ ಆವಾಜ್ ಬರ್ತಾ ಎದ್ ಬರ್ಬೇಕು ಕಟ್ಟಬೇಕು ಅದ್ರಂಗ್ ಮೇಂಟೆನೆನ್ಸ್ ಅದ್ರದ್ದು ಐದ್ ಕೆಲ್ಸ ಹೌದಲ್ರಿ ನಾವೇನ್ ಮಾಡ್ತೀವಿ ಯಾರ ಇಬ್ಬರು ಬರ್ತಾರ ಕುರಿ ಸಾಕಾಣಿಕೆ ಮಾಡಿವ್ರಿ ನಾವ್ ಹಂಗಂತೇಳಿ ಯಾರ ಮಾಲ ಹುಡುಗದನ್ರಿ ನಮ್ ಲೇಬರ್ ನೋಡ್ತಾರ್ರಿ ಅಂತ ಹೇಳಿ ಆತರ ನಾವ್ ಅದಕ್ಕೆ ಮರಿ ನಮ್ ಮನಿ ಇದ್ ಇದ್ದಂಗ್ ನೋಡ್ಕೊಂಡ್ರಂದ್ರ ಅದ್ ನಮ್ ಲಾಭ ಕೊಟ್ಟೋಗುತ್ತೆ ನಮ್ ಲಾಭ ಕೊಟ್ಟು ಹೋಗುತ್ತ ಅದ ನಾವ್ ಕುರಿ ಸಾಕಾಣಿ ಮಾಡಿ ಊರಾಗ ಕುಂತ ಇಲ್ಲೇ ಲೇಬರ್ ಹಚ್ಚಿದ್ರೆ ಕೆಲ್ಸ ಆಗಲ್ಲ ಆತರ ಮೇಂಟೈನ್ ಮಾಡ್ತೀವಿ ನಷ್ಟ ಆತ ಎಲ್ಲಿದ್ರು ನಾವ್ ಯಾರು ಎಲ್ಲಿ ಹೋದ್ರು ಇಲ್ಲಿ ಹೋಗ್ತಾರೆ ಇಬ್ರು ಇದ್ದೇ ಇರ್ತೀವಿ ಆ ಫಾರಂ ದಾಗಾರ ಇಲ್ಲಿ ಫಾರಂ ದಾಗ ಬಹಳ ಖುಷಿ ವಿಚಾರ ಸರ್ ಅಂದ್ರೆ ಸರ್ ಅಪ್ರಾಕ್ಸಿಮೇಟ್ಲಿ ಏನ್ ತೂಕ ಬರ್ಬೋದು ಸರ್ ಈಗ 8 ತಿಂಗಳಿಂದ ಸಾಕಾಣಿಕೆ ಮಾಡಿರಲ್ವಾ ಸೊ ಎಲ್ಲಾನು ಸೇಮ್ ಇದೆ ಸರ್ ಒಂದೇ ಏಜ್ ಕಣ್ಣ ಕಾಣುತ್ತೆ ಏನ್ ತೂಕ ಬರ್ಬೋದು ಸರ್ ಇದು ಒಂದು 65 ಕೆಜಿ ಇದೆ ನೋಡಿ ಇದು ಈ ಮರಿ 65 ಅಂದ್ರೆ ಎಲ್ಲಾನು 60 ಮೇಲೆ 60 ಮೇಗದವ್ರಿ ಎಲ್ಲ 60 ಮೇಗದವ್ರಿ ಓಕೆ ಓಕೆ 60 ಕೆಜಿ ಮೇಗದವ್ರಿ ಎಲ್ಲ ಅಲ್ಲಿ ತೋರಿಸಿ ನೋಡೋಣ ಸರ್ ಇದು ಯಾಡಲ್ಲಿ ಇದೆ ಎರಡು ಅಲ್ಲಿಂದ ಇದೆ ಹೌದ್ರಿ ಓಕೆ ಓಕೆ ಎರಡಲ್ ಮರಿ ಇದೆ ಎರಡಲ್ ಮರಿ ಓಕೆ ಓಕೆ ಅಂದ್ರೆ ಬಹಳಷ್ಟೆಲ್ಲ ಬಕ್ರೀದ್ಗೆ ನಿಂದ್ರಿ ಹೌದು ಸರ್ ಸರ್ ಹೆಂಗ್ ಅನ್ಸಿತ್ತು ಈಗ ನೀವು ಅಂದ್ರಿ ಸರ್ ನಮ್ ಜಮೀನ್ ಇಲ್ಲ ಹೊಲ ಇಲ್ಲ ಮನಿ ಇಲ್ಲ ಅಂತಂದಾಗ ಎಲ್ಲ ಇದ್ಕೊಂಡು ಮಾಡಕ್ ಒಲ್ಲೆ ಅಂತಾರೆ ನಮ್ ರೈತ ಬಾಂಧವರಿಗೆ ಮಾಡುವಂತವ್ರಿಗೆ ಏನಂತ ಹೇಳ್ತಾರೆ ಸರ್ ನೀವು ಈಗ ರೈತರಿಗೆ ಹೇಳ್ಬೇಕಂತಂದ್ರೆ ರೈತರು ಬಹಳ ಇದು ಮಾಡಬಹುದು ರೈತರು ಯಾಕಂದ್ರೆ ಅವ್ರ ಕಡೆ ಎಲ್ಲ ಹೊಲ ಇರ್ತ ಮನಿ ಇರ್ತ ಆಮೇಲೆ ಅದ್ರಲ್ಲೇ ಬೆಳಕೋಬಹುದು ಎಲ್ಲ ಮಾಡಬಹುದು ಅವ್ರು ನನ್ನ ಹೇಳೋದು ಏನಂದ್ರೆ ಎಲ್ಲ ರೈತರು ಮಾಡ ಆಮೇಲೆ ಬಹಳಷ್ಟು ರೈತರಿಗೆ ನಾ ಹೇಳಿ ಕಳ್ಸೀನಿ ಅವ್ರು ಬಂದ್ ನಮ್ ಕಡೆ ಬರ್ತಾರ ಓಕೆ ನಮ್ಗೆಲ್ಲ ಇದ್ರಿ ನಮ್ ಮಾಡಕ್ ಆಗೋದು ನೀವು ಹೇಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಹೌದಲ್ಲ ಕ್ಷಮ ಪಡಬೇಕು ಸರ್ ಈಗ ಮಾರ್ಕೆಟ್ ಅನ್ನೋ ವಿಚಾರಕ್ಕೆ ಬಂದಾಗ ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ ಸರ್ ನಾವು ತರ್ತೀವಿ ರೇಟಿಗೆ ಹೋಗಲ್ಲ ಹೆಂಗ್ ಮಾರ್ಬೇಕು ಅದೇ ರೇಟಿಗೆ ಕೇಳಲ್ಲ ತಂದದ್ದು ಮತ್ತೆ ಅದೇ ರೇಟಿಗೆ ಕೇಳಲ್ಲ ಅಂತ ಹೇಳ್ತಾರೆ ಅವ್ರು 10,000 ತಂದ್ರೆ 10,000 ಕೊಟ್ಟು ಆತರ ಅಂತ ಹೇಳ್ತಾರೆ ನೀವು ತಂದದ್ದು ಯಾವತರ ತರ್ತೀರಿ ಎಲ್ಲಿಂದ ತರ್ತೀರಿ ಹೆಂಗ್ ಮಾರಾಟ ಮಾಡ್ತಾರೆ ಸರ್ ನಾವು ಅಮೀನಗಡ ಕೆರೂರ್ಲಿಂದ ತರ್ತೀವಲ್ಲ ಈಗ ನಾವು ಬೇರೆದವ್ರಿಗೆ ಒಬ್ರು ಕಾಂಟ್ಯಾಕ್ಟ್ ಕೊಟ್ಬಿಡಿ ಮರಿತಾರದು ನಮ್ದು ಒಬ್ಬರಿಗೆ 200 ರೂಪಾಯಿ ಅವ್ರಿಗೆ ಒಂದು ಮರಿಗೆ ಅವ್ರ ನಮ್ ಮರಿ ತಂದು ಉದ್ದಾಲ ಬೈ ಅಂತ ಅದಾರ ಅವರು ಅವ್ರ ಮರಿ ತಂದು ನಮ್ಗೆ ಕೊಡ್ತಾರ ಓಕೆ ಪೂರ ತಮ್ಮದು ಲಿಸ್ಟ್ ಕೊಡ್ತಾರ ಇಷ್ಟ ಆಗೈತೆ ನೋಡ್ರಿ ಅಂತೇಳಿ ನಾವು ಅಮೌಂಟ್ ಕೊಡ್ತೀವಿ ಒಂದು ಮರಿ 200 ರೂಪಾಯಿ ಓಕೆ ತರದು ನಮ್ಗೆ ಟೆನ್ಷನ್ ಇಲ್ಲ ಓಕೆ ಅವ್ರು 25 ರಿಂದ 30 ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಓಕೆ ಈ ನಾವು ಹೋಗಿ ಅಂತ ಮರಿ ತಗೊಂಬನ್ ಇಂತ ತಗೊಂಬಂದು ಸತ್ತರು ಈಗಿದ್ರು ಏನೋ ಸಂಬಂಧ ನಿಮ್ಗೆ ಇಲ್ಲ ಓಕೆ ಅಂತ ಮರಿ ತಂದು ಕೊಡ್ತಾರ ಒಂದೇದ್ದು ಓಕೆ ಎರಡನೇದು ಮಾರ್ಕೆಟ್ ಈಗ ನಮ್ದು 7ನೇ ವರ್ಷದಾಗ ಒಂದು ಸಲ ನಾವು ಶಂತಿಗೆ ಹೋಗಿಲ್ಲ ಮಾರಾಕ ಒಂದು ತಿಂಗಳ ಮುಂಚೆ ಎಲ್ಲ ಮರಿ ನಮ್ ಇಲ್ಲಿ ಬುಕ್ ಆಗಿಬಿಟ್ಟರೆ ಬಕ್ರೀದ್ ಒಂದ್ ತಿಂಗಳ 20 ದಿನ ಎಲ್ಲ ಬುಕ್ ಆಗಿರ್ತಾವ ಒಂದು ಸಲನು ಈ 7 ವರ್ಷದಾಗ ಒಮ್ಮೆ ಮಾರ್ಕೆಟ್ ನಾವು ಹೋಗಿಲ್ಲ ಮಾರಾಕ ಮರಿ ಮರಕ್ ಹೋಗಿಲ್ಲ ಓಕೆ ಓಕೆ ಎಲ್ಲ ಇಲ್ಲೇ ಸೇಲ್ ಆಗ್ಬಿಡ್ತಾವ ಮಾರ್ಕೆಟ್ ಏನ್ ಸಮಸ್ಯೆ ಇಲ್ಲ ಅಂದ್ರೆ ಯಾವ ತರ ನಾವು ಮಾರ್ಕೆಟಿಂಗ್ ಯಾವ ಟೈಮ್ ಆಗಿರ್ತಾ ಆ ಟೈಮ್ ಮರಿ ಸಾಕ್ಬೇಕು ನಾವು ಹೌದ್ ಹೌದು ಕೆಲವೊಬ್ರು ಏನೈತೆ ಬೇರೆ ಬೇರೆ ಟೈಮ್ ನಾಗ ಸಾಕ್ಬಿಡ್ತಾರ ಆ ಮಕ್ರಿ ಟೈಮ್ ನಾಗ ಮಾಲ್ ಬರಾಗಿಲ್ಲ ಅದು ಹೌದು ಬೇರೆ ಟೈಮ್ ಮಾರಕ್ ಹೋದ್ರೆ ರೇಟ್ ಇರೋದಿಲ್ಲ ಈ ತರ ಸಮಸ್ಯೆ ಆಗ್ತದೆ ಸರ್ ಅಂದ್ರೆ ನಾ ತಗೊಂಡಿದ್ದಿನ ಬಕ್ರೀದ್ ಪ್ಲಾನಿಂಗ್ ಮಾಡಿ ಬಂದಿರ್ಬೇಕಾದ್ರೆ ಮಾಲಕ್ರಿ ಕೇಳಿದವ್ರಿಗೆ ಬಕ್ರೀದ್ ರೆಡಿ ಇದೆ ಸ್ಟಾಕ್ ಆತರ ಎರಡಲ್ಲಿ ಹಚ್ಚಿರ್ಬೇಕು 1 ವರ್ಷದ ಮರಿ ಇರಬೇಕು ಆತರ ಮಾಡಿದ್ರೆ ಬಕ್ರೀದ್ಗೆ ಸೇಲ್ ಆಗುತ್ತೆ ಅದು ಸರ್ ಮಧ್ಯದಲ್ಲಿ ನೀವು ಎಲ್ಲಿ ಕೊಡಲ್ಲ ಇಲ್ಲ ಒಂದ್ ತಿಂಗಳು 2 ತಿಂಗಳು ಯಾರನ್ನ ಬಂದ್ರು ಒಂದೆರಡು ಕೊಡೋದ್ರು ಕೊಡಲ್ಲ ಇಲ್ಲ ಸರ್ ಇಲ್ಲ
ಒಟ್ಟಿನಲ್ಲಿ ವರ್ಷಕ್ಕೆ ಒಂದ್ಸರಿನೇ ಎಂಟು ತಿಂಗಳ ಹತ್ತು ತಿಂಗಳ ಸಾಕಾಣಿಕೆ ಮಾಡಿದ್ರೆ ಕೊಡ್ತೀವಿ ಸರ್. ಸರ್ ಒಂದು ಮರಿಯಿಂದ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಎಷ್ಟು ಉಳಿಬಹುದು? ಕಡಿಮೆ ಕಡಿಮೆ ಅಂದ್ರೆ ಕಡಿಮೆ ಕಡಿಮೆ ಅಂದ್ರೆ ಒಂದು ಐದರಿಂದ ಆರು ಸಾವಿರ ಉಳಿಬಹುದು. ಓಕೆ, ಐದರಿಂದ ಒಂದು ಆರು ಸಾವಿರ ಉಳಿತೈತೆ. ಅದು ಬೇರೆ ಬೇರೆ ಖರ್ಚು ಇರ್ತಾವ ಇವು. ಓಕೆ, ಒಂದ್ಸಲ ಯಾವ್ರ ಮರಿ ಎರಡು ಮೂರು ಲಕ್ಷ ಏನಾದ್ರು ಆದ್ರೂ ಅದ್ರಾಗ ಇದು ಮಾಡ್ಕೊಂಡ್ರ ಒಂದು ಆರ್ಲಿಂದ್ರ ಆರು ಸಾವಿರ ರೂಪಾಯಿ. ಆರ್ ಸಾವಿರ ಕನಿಷ್ಠ ಅಂದ್ರೆ ಕಡಿಮೆ ಹಿಡಿದು ನಾವು ಕಡಿಮೆ ಹಿಡಿದು. ನೀವು ಹತ್ತು ಸಾವಿರ ಅಂದ್ರೆ ಇಪ್ಪತ್ತೈದು ಇಪ್ಪತ್ತೆರಡು ಸಾವಿರ ಖರ್ಚು ಅಂದ್ರೆ ಆರು ಸಾವಿರ ಅಂದ್ರೆ ಬಹಳ ಕಡಿಮೆನೆ ಆಯ್ತು. ಅಷ್ಟು ಎಷ್ಟು ಸರ್ ನಿಮ್ಗೆ ಒಂದು 240 ಕುರಿಗಳಿಂದ ಒಂದ್ ಎಷ್ಟು ನೀವು ಸಂಪಾದನೆ ಮಾಡಂಗಿರಿ ಸರ್? ಮಾಡೋದು ಒಂದು ಹತ್ತು 12 ಲಕ್ಷ ರೂಪಾಯಿ. ಹತ್ತು 12 ಲಕ್ಷ ರೂಪಾಯಿ ಮಾಡೋದು ಅಲ್ವಾ? ಈಗ ನಾವ್ ಎಲ್ಲ ಇದ್ಕೊಂಡ್ರು ಮಾಡಕ್ ಆಗ್ತಿಲ್ಲ ಅಲ್ವಾ? ನೀವು ಏನಿಲ್ಲ ಮಾಡ್ತಾ ಇದೀರಿ ಅಂತಂದ್ರೆ ಸರ್ ಯಾರೋ ಫೋನ್ ಮಾಡ್ತಾರೆ ಸರ್ ನೀವು ಸಾಕಾಣಿಕೆ ಮಾಡಿವಿ, ನಿಮ್ ಫಾರ್ಮಿಂಗ್ ಬರ್ತೀವಿ, ನೀವು ಹೆಂಗ್ ಮಾಡಿರಿ, ನಮ್ಗೆ ಏನಂತ ತಿಳಿಸ್ಕೊಡಿ ಅಂದ್ರೆ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡಂಗಿರ ಮಾಡ್ತೀವಿ ಸರ್. ದಿನ ಇಲ್ಲಂದ್ರು ನಮ್ ಕಡೆ ಇಬ್ರು ಮೂರ ಬರ್ತಾರೆ ಸರ್. ಈಗಾದ್ರೂ ಈಗ ಇಲ್ಲಂದ್ರೆ ಮಾಡಿದ್ರ ಒಂದ್ 300-400 ಮಂದಿ ಬಂದ್ ಹೋಗಿರ್ಬೋದು ನಮ್ ಫಾರಂಗೆ. ಓಕೆ, ಅದೆಲ್ಲ ರೆಕಾರ್ಡ್ ನಾವು ಇಟ್ಟಿಲ್ಲ. ಆದ್ರೂ ಅವ್ರು ಬಂದ್ರಿಗೆ ಬಂದ್ ಬರ ಕುಂದ್ರಿಸಿ ಅವ್ರಿಗೆಲ್ಲ ತಿಳಿಸಿ ಹೇಳಿ ಯಾವ ವ್ಯಾಕ್ಸಿನೇಷನ್ ಮಾಡ್ಬೇಕು, ಏನ್ ಮಾಡ್ಬೇಕು. ಮರಿ ಸಾಕಾಣಿಕೆ ಮೂರ್ ತರ ಇದಾವೆ. ಬಕ್ರೀದ್ ಪರ್ಪೋಸ್ ಇದೆ, ಇಲ್ಲಿಕಂದ್ರ ನೀವು ಆಡ್ ಸಾಕಾಣಿಕೆ ಮಾಡ್ಬೋದು, ಇಲ್ಲಿಕ ಸಣ್ಣ ಮರಿ 4 ತಿಂಗಳಿಗೆ ಒಂದ್ ಬ್ಯಾಚ್. ಹೌದು, ನಿಮ್ ಕಡೆ ಜಾಗ ಅಷ್ಟೇ ಕಟ್ಟದ ಗಿಟ್ಟದ ಆಗಲ್ರಿ ನಮ್ಗಂದ್ರ ಆತರ ಮಾಡಬಹುದು. ಎಲ್ಲ ಮೂರು ಅವ್ರಿಗೆ ಐಡಿಯಾ ಕೊಟ್ಟು ಅವ್ರು ತಿಳಿಸಿ ಹೇಳ್ತೀವಿ. ಆಮೇಲೆ ಅವ್ರಿಗೂ ಇನ್ನ ಹೇಳ್ಬೇಕ್ರಿ ಅಂದ್ರೆ ಮತ್ತೆ ಹೇಳ್ತೀವಿ, ಅವ್ರಿಗೆ ಶೆಡ್ ನು ಹಾಕ್ತೀವಿ ನಾವು. ಶೆಡ್ ನೀವೇ ಶೆಡ್ ಕನ್ಸ್ಟ್ರಕ್ಷನ್ ನಾವೆಲ್ಲ ಮಾಡ್ತೀವಿ. ಹೈಟೆಕ್ ನಮ್ ಮಗ ಮಾಡ್ತಾನ್ರಿ. ನಿಮ್ ಮಗ ಶೆಡ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರ, ಹೈಟೆಕ್ ಶೆಡ್ ಮಾಡ್ತಾರ. ಓಕೆ, ಒಂದ್ 15% ಈಗ ಹಾಕ್ಯಾನ ಆಗ್ಲಿ ಆಲ್ರೆಡಿ ಅವ. ಓಕೆ, ಬೇಕಾದ್ರೆ ಅವ್ರಿಗೆ ಶೆಡ್ ನು ಹಾಕೊಡ್ತೀವಿ, ಶೆಡ್ ಎಲ್ಲ ಐಡಿಯಾ ಕೊಡ್ತೀವಿ. ಓಕೆ, ಹಂಗೇನ ಫಾರ್ಮ್ ವಿಸಿಟ್ ನು ಕೊಡ್ತೀವಿ ಹೋಗಿ. ಓಕೆ, ಅಂದ್ರೆ ಶೆಡ್ ಕನ್ಸ್ಟ್ರಕ್ಷನ್ ಮಾಡೋದಷ್ಟೇ ಅಲ್ಲ, ಅವ್ರಿಗೆ ಮೇಕೆ ಕುರಿಗಳು ಯಾತರ ತಗೋಬೇಕು, ಹೋಗ್ಬೇಕು, ಯಾತರ ಸಾಕಾಣಿಕೆ ಮಾಡ್ಬೇಕು, ಯಾತರ ಮಾರಾಟ ಮಾಡ್ಬೇಕು, ಎಲ್ಲ ಮಾಹಿತಿ ಎಲ್ಲ ಮಾಹಿತಿ ಕೊಡ್ತೀವಿ. ಜನರಿಗೆ ಹೇಳಿದ್ವಿ 240 ಅಂತ ಹೇಳಿ. ಸೊ ಈ ಬ್ಯಾಚ್ ಅಲ್ಲಿ 80 ಇದಾವ ಅಂತ ಹೇಳಿದ್ರಿ. ಹೌದು ಸರ್. ಸೊ ಇನ್ನೊಂದು ಫಾರ್ಮ್ ಹೌಸ್ ಇದೆ ಅಂತ ಹೇಳಿದ್ರೆ 160 ಬನ್ನಿ ಸರ್, ಅಲ್ಲಿ ಹೋಗಿ ತೋರಿಸಿ ಇದ್ ಮಾಡ್ಬೇಡ ಸರ್. ಸರ್, ಈಗ ಇದು ನಿಮ್ದು ಸೆಕೆಂಡ್ ಅಂದ್ರೆ ಹೈಟೆಕ್ ಫಾರ್ಮ್ ಹೌಸ್ ಅಂತ ಹೇಳಿದ್ರಿ. ಟೋಟಲ್ ಫಸ್ಟ್ ಫಾರ್ಮ್ ಹೌಸ್ ಅಲ್ಲಿ 80 ಅದಾವ ಸರ್, ಇದ್ರಾಗ 160 ಅಂತ ಹೇಳಿದ್ರಿ. ಹೌದು ಸರ್. ಸೊ ಯಾತರ ಸರ್ ಇದೊಂದು ಹೈಟೆಕ್ ಫಾರ್ಮ್ ಇದೆ, ಯಾತರ ಇದ್ ಮಾಡಿದ್ರಿ ಸರ್? ಇದು 6 ವರ್ಷದಿಂದ ನಾವು 6-7 ವರ್ಷದಿಂದ ಮಾಡ್ತಾ ಇದೀವಲ್ಲ ಆ ಫಾರ್ಮ್ ಇಲ್ಲ, ನಮ್ಮ 80 ಮರಿಯಲ್ಲಿ ಇದ್ದು ಇನ್ನೊಂದ್ ಸ್ವಲ್ಪ ಹೈಟೆಕ್ ಮಾಡ್ಬೇಕು, ಬೇರೆ ಫಾರ್ಮ್ ಮಾಡ್ಬೇಕು ಅಂತೇಳಿ ನಾವ್ ವಿಚಾರ ಮಾಡಿದ್ವಿ. ಇನ್ನೊಂದ್ ಫಾರ್ಮ್ ಇತ್ತು, ಇದು ಓಕೆ ಖಾಲಿ ಇತ್ತು, ಅವ್ರ ಮತ್ ಲೀಸ್ ತಗೊಂಡು ಅವ್ರ ಜೋಡಿ ಇದು ಫಾರ್ಮ್ ಲೀಸ್ ತಗೊಂಡು ನಾವ್ ಮಾಡ್ತಾ ಇದೀವಿ. ಇಲ್ಲಿ 160 ಮರಿ ಅದಾವ, ಇಲ್ಲಿ 160 ಇಲ್ಲಿ ಅದಾವ. ಓಕೆ, ಅಲ್ಲಿ ಅಲ್ಲೇ 80 ಇದಾವೆ, 240 ಮರಿ ನಮ್ಮ ಹತ್ರ ಇದಾವೆ. ಓಕೆ, ಅದಕ್ಕ ಇದು ಇದು ಸೆಕೆಂಡ್ ಫಾರ್ಮ್ ಸರ್, ನಮ್ದು ಸೆಕೆಂಡ್ ಫಾರ್ಮ್. ಸರಿ, ಅಂದ್ರೆ ಅವ್ರದೇ ಲೀಸಿಗೆ ತಗೊಂಡ್ಗೆ ಇದ್ ಮಾಡ್ತಿದ್ದೀವಿ ಸರ್, ಅವ್ರದ್ದು ಲೀಸ್ ತಗೊಂಡು ನಾವು ಮಾಡ್ತಾ ಇದೀವಿ. ಸರಿ, ಈಗ ಲೀಡ್ ತಗೊಂಡು ಲೀಸ್ ತಗೊಂಡು ಜಮೀನ್ ಇರ್ಲಾರ್ದ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಕಷ್ಟ ಇದೆ ಸರಿ? ನಮ್ದು ಜಮೀನ್ ಇದ್ರೇನೆ ನಮ್ಮಿಂದ ಮಾಡಕ್ ಆಗ್ತಿಲ್ಲ ಸರ್, ನಮ್ಗೆ ನಷ್ಟ ಇದೆ ಅಂತಿರ್ತಾರೆ. ನೀವು ಜಮೀನ್ ಇಲ್ಲ, ಮನೆ ಇಲ್ಲ, ಏನಿಲ್ಲ, ಇಷ್ಟೆಲ್ಲ ಮಾಡ್ಕೊಂಡು ಜಸ್ಟ್ ನೀವು ಮೆಕ್ಯಾನಿಕ್ ಅಂತ ಹೇಳಿದ್ರಿ ಸರ್, ಮೆಕ್ಯಾನಿಕ್ ಮಾಡಿ ಜೀವನ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಸೊ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ರಿ, ಮಾಡೋರ್ಗೆ ಏನಂತ ಹೇಳ್ತೀರಿ ಸರ್ ರೈತ ಬಾಂಧವರಿಗೆ? ಮಾಡ್ಬೋದು ಸರ್, ಕಷ್ಟ ಪಡೋದ್ರಿಂದ ಎಲ್ಲ ಕಷ್ಟ ಪಟ್ರೆ ಎಲ್ಲ ಏನಾದ್ರು ಮಾಡ್ಬೋದು, ಎಲ್ಲ ರೈತರು ಇರ್ಲಿ ಯಾರೇ ಇರ್ಲಿ, ಮಾಡ್ಬೇಕನ್ನೋದು ಛಲ ಅವ್ರ ಹತ್ರ ಇರ್ಬೇಕು, ಮಾಡ್ಬೇಕನ್ನೋದು ಆದ್ರೆ ಮಾಡ್ಬೋದು. ಓಕೆ, ಆಮೇಲೆ ಯಾರಾದ್ರೂ ನಮ್ಮ ಹತ್ರ ನಾವು ಮಾಡ್ತೀವಿ ಅಂತ ಬಂದ್ರು, ಓಕೆ, ನಾ ಅವ್ರಿಗೆ ಮೋಟಿವೇಶನ್ ಮಾಡ್ತೀನಿ, ಎಲ್ಲ ಅವ್ರಿಗೆ ಐಡಿಯಾ ಕೊಡ್ತೀನಿ, ಎಲ್ಲ ತಿಳಿಸ್ಕೊಡ್ತೀನಿ ಅವ್ರಿಗೆ. ಓಕೆ, ಯಾರಾದ್ರೂ ರೈತರು ಬರ್ಲಿ, ಯಾರೋ ಬರ್ಲಿ, ಮಾಡೋರಿಗೆ ನಾ ಮಾಡೋರಿಗೆ ಎಲ್ಲ ನಾನು ಐಡಿಯಾ ಕೊಡ್ತೀನಿ, ತಿಳಿಸ್ಕೊಡ್ತೀನಿ, ಮಾರ್ಕೆಟಿಂಗ್ ಮಾಡ್ತೀನಿ, ಮಾರ್ಕೆಟಿಂಗ್ ಬಕ್ರೀದ್ ಪರ್ಪೋಸ್ ಯಾರು ಮರಿದ್ರು ನಾ ವ್ಯಾಪಾರ ಮಾಡಿಸ್ತೀನಿ, ಬಕ್ರೀದ್ ಪರ್ಪೋಸ್ ಇದ್ರೆ ವ್ಯಾಪಾರ ಮಾಡಿಸ್ತೀನಿ, ಬಹಳಷ್ಟು ಜನರ ಮಾತ್ರ ಬರ್ತಾರೆ. ಓಕೆ, ನಮ್ಮ ಮರ್ಯಾದವ್ರ ಅಂತ ಹೇಳಿ ನಾ ಮಾಡ್ತೀವಿ ಸರ್. ಆತರ ಎಲ್ಲ ಇದ್ ಮಾಡ್ಕೊಡ್ತೀವಿ. ಸರಿ, ಕೆಲವೊಬ್ರು ಯಾರಾದ್ರೂ ಡೀಲರ್ಸ್ ಫೋನ್ ಮಾಡ್ತಾರೆ ಸರ್, ನೀವೇನಾದ್ರೂ ಮರಿಗಳು ನಮ್ ಕೊಡಂಗಿರಾ, ಈಗ ಬಕ್ರೀದ್ ಸಲಹೆ ಅಂತ ಬೆಂಗಳೂರಿಂದ ಇನ್ನೊಂದ್ ಕಡೆಯಿಂದ ಮಾಡಿದ್ರೆ, ಸೊ ಯಾತರ ಸರ್ ಏನಾದ್ರು ಕೊಡಂಗಿರಾ ಅಥವಾ ನಿಮ್ದು ಏನಾದ್ರು ಕಾಂಟ್ಯಾಕ್ಟ್ ಕೊಡ್ತೀವಿ ಸರ್? ಕೊಡ್ತೀವಿ, ಯಾರೋ ಬೇರೆದವ್ರು ಬಂದ್ರು ನಮ್ಗೊಂದು 2 ರೂಪಾಯಿ ಹೆಚ್ಚಿ ಎಲ್ಲಿ ಸಿಗತ್ತೆ ಅಲ್ಲಿ ಕೊಡ್ತೀವಿ ನಾವು ವ್ಯಾಪಾರ ಮಾಡ್ತೀವಿ ಅಲ್ವಾ? ಆತರ ಏನಿಲ್ಲ. ಓಕೆ, ನಮ್ಮತ್ರ ಅದ್ರಲ್ರಿ ಡೀಲರ್ಸ್ ಕೆಲವೊಬ್ರು ಇದ್ದಾರೆ. ಓಕೆ, ಇದ್ರು ಯಾರು ಬಂದ್ರು ನಾವು ಮರಿ ಕೊಡ್ತೀವಿ, ವ್ಯಾಪಾರ ಹೆಚ್ಚಿಗೆ ಮಾಡಿ ಕೊಡ್ತೀವಿ, ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಆತರ ಏನಿಲ್ಲ. ಅಂದ್ರೆ ಈಗ ನಮ್ಗೆ ಒಂದ್ 2 ರೂಪಾಯಿ ಸಿಗ್ತಾ ಇದೆ ಅಂತಂದ್ರೆ ತಗೊಂಡವ್ರು ಇದ್ರೆ ರೆಗ್ಯುಲರ್ ಆಗಿ ಅವ್ರ ಜೊತೆ ಅವ್ರ ನಾವು ಮಾಡ್ತೀವಿ, ಆತರ ಯಾರಿದ್ರು ಮಾಡ್ತೀವಿ ಸರ್. ಓಕೆ ಓಕೆ, ಸರಿ ಸರ್, ಇಷ್ಟೆಲ್ಲ ಹೈಟೆಕ್ ಫಾರ್ಮ್ ತೋರಿಸಿದ್ರಿ, ನಿಮ್ಮ ಚಿಕ್ ಫಾರ್ಮ್ ತೋರಿಸಿ ಎಲ್ಲ ಇಂಟರ್ವ್ಯೂ ಎಲ್ಲ ಮಾಡಿದೀವಿ, ಸ್ನೇಹಿತರು ನೋಡಿ ಕಾಣ್ತಾ ಇದೆ. ಸೊ ಮಾಡಕ್ಕೆ ಒಂದು ಮನಸ್ಥಿತಿ ಮುಖ್ಯ ಅಂತ. ಸೊ ಹಂಗಾಗಿ ಏನಂತಂದ್ರೆ ಎಲ್ಲನೂ ಲೀಸಿ ತೋಡೆ ಮಾಡ್ತಾ ಇದಾರೆ ಸರ್, ನಿಮ್ ನಂಬರ್ ಕೊಟ್ಟಿರ್ತೀನಿ ನಾನು. ಓಕೆ, ಸೊ ಯಾರೇ ಕರೆ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಮಾಡಿ, ಮಾಡೋರಿಗೆಲ್ಲ ಮೋಟಿವೇಶನ್ ಮಾಡಿ, ಯಾರೇ ಬೇಕಂದ್ರೂ ಮಾರಾಟ ಮಾಡಿ ಸರ್. ಓಕೆನಾ? ಓಕೆ ಸರ್. ಓಕೆ ಸರ್, ನಮಸ್ತೆ.